ಯಾರಪ್ಪ ಇಲ್ಲಿ ಗ್ರೇಟ್ ಟು ತಹಸೀಲ್ದಾರು ಸಕಾಲ ಗ್ರೇಟ್ ಟು ತಹಸೀಲ್ದಾರ್ ಯಾರು ಶೇಖರ್ ಬಂದಿಲ್ವಾ ಎಲ್ಲಿದ್ದಾರೆ ಯಾಕೆ ಬಂದಿಲ್ಲ ರಜಾದಲ್ಲಿದ್ದಾರಾ ಏನು ಎಲ್ಲಿ ಅವ್ರದ್ದು ಅಟೆಂಡೆನ್ಸ್ ರಿಜಿಸ್ಟರ್ ಅಲ್ಲಿ ಏನ್ ಮಾರ್ಕ್ ಮಾಡಿದಾರ ಯಾರಿದ್ದಾರಪ್ಪ ಏನಾಗಿದ್ದೀರಿ ನೀವು ಯಾರು ಸ್ಪೆಷಲ್ ತಹಸೀಲ್ದಾರ್ ಏನು ಯಾವತ್ ಬಂದಿದ್ದಾರೆ ಆಫೀಸಿಗೆ ಇದು ಆಫೀಸ್ ನೋಡಿದ್ರೆ ಏನು ಬರ್ತಾರ ಅನ್ನೋದೇ ಕಾಣ್ತಾ ಇಲ್ವಲ್ಲ ಆಫೀಸಲ್ಲಿ ಯಾವಾಗ ಬರ್ತಾರೆ ಯಾವಾಗ ಬಂದಿದ್ದಾರೆ ನಿನ್ನೆ ಬಂದಿದ್ರು ಅದಕ್ಕೆ ಖುಷಿ ಕೊಡ್ಬೇಕು ನಾವು ಸೊ ನೆಕ್ಸ್ಟ್ ಈಗ ನಿನ್ನೆ ತಾನೇ ಬಂದು ಹೋಗಿದ್ದಾರೆ ಆಫೀಸ್ಗೆ ಅರ್ಥ ಆಯ್ತು ನಿನ್ನೆ ಬಂದು ಹೋಗಿದ್ದಾರೆ ಅಂದ್ಮೇಲೆ ಇವತ್ತು ಬರಬೇಕು ಅಂತ ಹೇಳಿದೆ ಎಲ್ಲ ದೀಪಾವಳಿ ರಾಜ್ಯೋತ್ಸವ ಎಲ್ಲ ಮುಗಿಸಿ ಬಂದ್ರೆ ಆಯ್ತು ಯಾವ ಇವತ್ತು ಎಲ್ಲಿ ಹೋಗಿದ್ದಾರೆ ಅಂತ ಅವರು ಯಾವ ಕೋರ್ಟ್ ತೋರಿಸಿದ ಏನಿದೆ ಅಂತ ಯಾವ್ದಿದೆ ತೋರಿಸಿ ಸುಮ್ಮನೆ ಕೋರ್ಟ್ ಅಂತ ಹೇಳಿ ಹೇಳೋದಿಲ್ಲ ಸಾಕ್ರಿ ಯಾರು ಗ್ರೇಟ್ ಟು ಯಾಕೆ ಬಂದಿಲ್ಲ ತಹಸೀಲ್ದಾರ್ ಇದಾರಾ ಇಲ್ವಾ ಎಲ್ಲಿ ಎನ್ಜಿಟಿ ಇದೆ ಏನ್ರಿ ತಹಸೀಲ್ದಾರ್ ಊಟಕ್ಕೆ ಕೋರ್ಟಿಗೆ ಹೋಗಿರೋದಕ್ಕೆ ಏನಿದೆ ರೆಕಾರ್ಡ್ ಸರಿಯಪ್ಪ ಅದಕ್ಕೆ ರೆಕಾರ್ಡ್ ಏನಿದೆ ಆಯ್ತು ಸ್ಪೆಷಲ್ ತಹಸೀಲ್ದಾರ್ ಯಾರು ಹಾಗಾದ್ರೆ ಇಲ್ಲಿ ಅಂದ್ರಪ್ಪ ಎಲ್ಲರೂ ಅಲ್ಲಿ ಇಲ್ಲಿ ಅಂದ್ರೆ ಇಲ್ಲಿ ಗ್ರೇಡ್ ಟು ಇಲ್ಲ ಸ್ಪೆಷಲ್ ತಹಸೀಲ್ದಾರ್ ಇಲ್ಲ ಈ ತಹಸೀಲ್ದಾರು ಇಲ್ಲ ಹಾಗಾದ್ರೆ ಯಾರು ಈ ಕಚೇರಿ ನೋಡೋರು ಯಾರು ಯಾರು ಹಾಗಾದ್ರೆ ಈಗ ಇರೋರ ಪೈಕಿ ಯಾರು ಮುಖ್ಯಸ್ಥರು ನೀವೇನ ಈಗ ಡೆಪ್ಟಿ ನೀವು ಡೆಪ್ಟಿ ತಹಸೀಲ್ದಾರ್ ಸೆಕ್ಷನ್ ಹೇಳ ನೀವು ಯಾವ ಸೆಕ್ಷನ್ ನೀವು ಯಾವ ಸೆಕ್ಷನ್ ಹಾಗಾದ್ರೆ ಡೇ ಟು ಡೇ ನಿಮ್ದೇ ಇಲ್ಲಿ ಇನ್ನೇನ್ ತಹಸೀಲ್ದಾರು ಇಲ್ಲ ಸ್ಪೆಷಲ್ ತಹಸೀಲ್ದಾರು ಇಲ್ಲ ಗ್ರೇಡ್ ಟೂನು ಇಲ್ಲ ಗ್ರೇಡ್ ಟು ಎಲ್ಲಿ ಹೋಗಿದ್ದಾರೆ ಒಮ್ಮೆ ಯಾವಾಗ ಸರ್ ಈ ತಲೆ ಕಟ್ಟಿಸ್ತಾರೆ ಬಂದು ಬಂದು ನಾವು ಹೋಗ್ತಾನೆ ಇರ್ತೀವಿ ಆ ರೆಕಾರ್ಡ್ ರೂಮ್ ಲಾಂಡೇ ಇಲ್ಲ ಹಾಕಿ ಮೂರು ತಿಂಗಳ ಇಲ್ಲ ಸರ್ ಬಂದು ಕೊಡಲಿಲ್ಲ ಇನ್ನು ಅಕ್ಟೋಬರ್ ನೀರಿಲ್ಲ ಯಾಕಿಲ್ಲ ನೀರು ಸಪ್ಲೈನೇ ಇಲ್ಲ ನಿಮಗೆ ಅಲ್ಲಿ ಯಾಕೆ ಬರೋದಿಲ್ಲ ಟಾಯ್ಲೆಟಲ್ಲಿ ನೀರಿಲ್ಲ ಅಂದ್ರೆ ಎಷ್ಟು ಮಾಡ್ಬೇಕಾಗಲ್ಲ ಅಲ್ಲಿ ಹೋಗಿ ಇಟ್ಕೊಂಡು ಬರ್ಬೇಕಾ ಇನ್ಯಾಕೆ ಇರ್ಬೇಕಂತಾರೆ ಇವೆಲ್ಲ ಮಾಡೋದೇ ಬೇಡ ಅಲ್ಲಿ ಯಾಕೆ ಮಾಡಿಸೋದು ಯಾಕೆ ದುರ್ವೇಸ್ಟ್ ಮಾಡಕ
ಸರ್ ಇಲ್ಲೊಂದು ಟಾಯ್ಲೆಟ್ ಅಲ್ಲ ಸರ್ ಡಿಸಿ ಆಫೀಸ್ ಟಾಯ್ಲೆಟ್ ಹಂಗೆ ಇದೆ ಇಲ್ಲಿ ಮೇಲೇನು ಒಂದು ಟಾಯ್ಲೆಟ್ ಇದೆ ಅದು ಅದೇ ತರ ಇದೆ ನೀರಿಗ್ಲೇ ಇರಲ್ಲ ಏನು ಇದೇ ಆಗಲ್ಲ ಏನಕ್ರಿ ಇವೆಲ್ಲ ಇಟ್ಕೊಂಡಿದ್ದೀರಿ ಯಾರು ನಿಂದೇನ್ರಿ ಇದೆಲ್ಲ ಕಸ ಬಂಗಾರ ಇಟ್ಕೊಂಡಾಗ ಇಟ್ಕೊಂಡಿದ್ದೀರ थ्री टाइप्स ऑफ लैंड खुश्की ड्राई लैंड वेरी बाग लैंड खुश्की सर खुश्की रूट अंतर टोटल सर टोटल अपार्टमेंट सर टैली ಗುಂಟೆ ವಿಭಾಗ ಮಾಡ್ಕೊಂಡು ಎರಡು ಎರಡು ನಾಲ್ಕು ಲಾಗ ಈಗೆಲ್ಲ ವಿಭಾಗ ಆದ್ರೆ ಸರ್ ಡೈರೆಕ್ಟ್ ಲೆವೆನ್ ಇಸ್ಕೃಪ್ಸ್ ಮೇಲೆ ಜೆಸ್ಟ್ ಇಸ್ಕೊಂಡು ಆಮೇಲೆ ಐ ಎಂ ಪಿ ನಲ್ಲಿ ಒನ್ ಒನ್ ಆದ್ಮೇಲೆ ಲೆವೆನ್ ಆಗಿರುತ್ತೆ ಸರ್ ಟೋಲ್ ಆಗುತ್ತೆ ಸರ್ ಇದು ಗ್ರಾಮದ ಟೈಲ್ನಲ್ಲಿ ನೆಕ್ಸ್ಟ್ ಈಗಿಲ್ಲ ನನ್ಗೆ ಗೌರವ ಕೊಟ್ಟು ಮಾತಾಡಿ ಒಂಬತ್ತು ದಿನ ಆಗಿದೆ ಅವ್ರ ಕೆಲ್ಸಕ್ಕೆ ಬಂದಿಲ್ಲ ಲೀವ್ ಲೆಟರ್ ಕೊಟ್ಟಿಲ್ಲ ಆಬ್ಸೆಂಟ್ ಮಾರ್ಕ್ ಮಾಡೋದಕ್ಕೆ ನಿಮ್ಗೆ ಏನ್ ಅಡ್ಡಿ ಇದೆ ಯಾವ ಕಾನೂನು ಅಡ್ಡಿ ಇದೆ ತೋರಿಸಿ ಹಾಗಾದ್ರೆ ಯಾರು ಎಷ್ಟು ದಿನ ಬರದೆ ಹೋದ್ರು ಅವ್ರದ್ದು ಅಟೆಂಡೆನ್ಸ್ ಮಾರ್ಕಿಂಗ್ ಆಗೋದಿಲ್ಲ ಅಂತ ತಮ್ಮ ಅರ್ಥ ಮತ್ತೇನ್ ಹೇಳ್ತಾ ಇದ್ದೀರಾ ತಾವು ನಾನು ಸ್ವಲ್ಪ ಸಭ್ಯವಾಗಿ ನಡ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರವೋಕ್ ಮಾಡಬೇಡಿ ನನ್ಗೆ ಒಂಬತ್ತು ದಿನ ಮಾರ್ಕಿಂಗ್ ಆಗಿಲ್ಲ ಯಾವ್ದಕ್ ಕಾಯ್ತಾ ಇದ್ದೀರಿ ತಾವು ಎಂಡ್ ಆಫ್ ದ ಸೆಕ್ಷನ್ ಏನಕ್ ಕಾಯ್ತಾ ಇದ್ದೀರಮ್ಮ ಪ್ಲೀಸ್ ನನ್ಗೆ ಅರ್ಥ ಮಾಡಿಸಿ ನನ್ಗೆ ಕಾನೂನು ಗೊತ್ತಿಲ್ಲದೆ ಇರ್ಬೋದು ನಿಮ್ಮ ನಿಯಮ ಗೊತ್ತಿಲ್ಲದೆ ಇರ್ಬೋದು ಅರ್ಥ ಮಾಡಿಸಿ ನನ್ಗೆ ಹೇಳ್ತೀರಾ ದಯವಿಟ್ಟು ಸ್ವಲ್ಪ ಆಬ್ಸೆಂಟ್ ಯಾಕೆ ಮಾರ್ಕ್ ಮಾಡಿಲ್ಲ ಅಂತ ಅಷ್ಟೇ ಕೇಳ್ತಾ ಇದ್ದೀನಿ ನಾನು ಅನಾಥರೈಸ್ಡ್ ಆಬ್ಸೆಂಟ್ ಆಗಿದ್ದಾರೆ ಅವರು ಅನಾಥರೈಸ್ಡ್ ಆಬ್ಸೆಂಟ್ ಆದ್ರೂ ಕೂಡ ಅವ್ರದ್ದು ಇವತ್ತು ಮಾರ್ಕ್ ಮಾಡಿಲ್ಲ ತಾವು ಕಾರಣ ಏನು ಯಾರು ಹೇಳೋರು ಕೇಳೋರು ಯಾರು ಇಲ್ಲ ತಮ್ಗೆ ಬೇಕಾದ್ರೆ ಕಚೇರಿಗೆ ಬರಬಹುದು ಬೇಡದೆ ಇದ್ರೆ ಅವ್ರ ಮನೆಯಲ್ಲಿ ಇರಬಹುದು ಅಥವಾ ಎಲ್ಲಿಗೋದ್ರೂ ಹೊರದೇಶಕ್ಕೆ ಹೋಗಿದ್ರು ಕೂಡ ಇಲ್ಲಿ ಏನು ಹೇಳೋರು ಕೇಳೋರು ಇಲ್ಲ ಕರೆಕ್ಟಾ ಕರೆಕ್ಟ್ ಏನಮ್ಮ ಒಂಬತ್ತು ದಿನ ಅಂದ್ರೆ ಆಕ್ಚುಲಿ ಅವರು 18ನೇ ತಾರೀಕಿಂದ ಬಂದಿಲ್ಲ ಕೆಲ್ಸಕ್ಕೆ ಇವತ್ತು ನಾವು 30ನೇ ತಾರೀಕಲ್ಲಿ ಇದೀವಿ ಕರೆಕ್ಟಾ 18 ರಿಂದ 30 ಅಂದ್ರೆ 12 ದಿನದಿಂದ ಅವರು ನಿಮ್ಗೆ ಬರೋದಿಲ್ಲ ಅಂತ ಹೇಳೂ ಇಲ್ಲ ಪತ್ರನೂ ಕಳಿಸಿಲ್ಲ ಕಮ್ಯುನಿಕೇಶನ್ ಇಲ್ಲ ಹೋಗ್ಲಿ ಅವರ ಜೀವ ಚೆನ್ನಾಗಿದೆ ಅಂತ ಅಷ್ಟಾದ್ರೂ ಖಾತ್ರಿ ಪಡಿಸ್ಕೊಂಡಿದ್ದೀರಾ ಅದಕ್ಕೆ ಏನು ಹಾಗಾದ್ರೆ ಒಂದು ವ್ಯವಸ್ಥೆ ಇಲ್ಲ ಮೇಡಮ್ ಸ್ಯಾಲ್ರಿ ಅಲ್ಲ ಯಾರು ಬೇಕಾದ್ರೆ ಕೆಲ್ಸಕ್ಕೆ ಬರ್ಬೋದು ಬೇಡದೆ ಇದ್ರೆ ಬರ್ಬೇಕಾಗಿಲ್ಲ ಅದಕ್ಕೇನ್ ವ್ಯವಸ್ಥೆ ಇಲ್ಲ ಹೇಳೋರ್ ಕೇಳೋರ್ ಯಾರು ಇಲ್ಲ ಇವ್ರಿಗೆ ಇಲ್ಲಿ ಓವರ್ಡಿ ಅಂತ ಬರ್ದಿದ್ರಿ.